ಮಿಲನ ಪ್ರಕಾಶ್ ಅವರ ಡೈರೆಕ್ಷನ್ ಅಲ್ಲಿ ದರ್ಶನ್ ಅವರು ಆಕ್ಟ್ ಮಾಡ್ತಿರುವ ಚಿತ್ರ ಸೆಟ್ ಇರೋದೇನೋ ಕನ್ಫರ್ಮ್ ಆಗಿದೆ. ಈ ಚಿತ್ರದಲ್ಲಿ ರಶ್ಮಿಕಾ ಮಂದಣ್ಣ ಹಾಗೂ ಶ್ರುತಿ ಹರಿಹರನ್ ಅವರು ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾಗಳ ಟೈಟಲ್ ಬಗ್ಗೆ ಅವರ ಫ್ಯಾನ್ಸ್ ಗಳಿಗಂತೂ ತುಂಬಾನೇ ಕ್ರೇಜ್ ಇರುತ್ತೆ. ಆದ್ರೆ ಮಿಲನ ಪ್ರಕಾಶ್ ಅವರು ಡೈರೆಕ್ಷನ್ ಮಾಡ್ತಿರುವ ಈ ಸಿನಿಮಾಕ್ಕೆ ಏನಪ್ಪ ಹೆಸರಿಡ್ತಾರೆ ಅನ್ನೋ ಕುತೂಹಲ ಮೊದ್ಲಿಂದನೂ ಇತ್ತು. ಕೊನೆಗೂ ಚಿತ್ರಕ್ಕೆ ತಾರಕ್ ಎಂದು ಹೆಸರಿಡಲಾಗಿದೆ. ಏನೇ ಆದ್ರೂ ಈ ಟೈಟಲ್ ನ ಕೇಳಿದ್ರೆ ಇದ್ರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಅನ್ಸೋದಂತೂ ನಿಜ. ಟೈಟಲ್ ನ ಕೇಳಿ ನಿಮ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸುದ್ದಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಾಕಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ KFI ಗೆ ಸಬ್ಸ್ಕ್ರೈಬ್ ಮಾಡಿ.